ವೀಕ್ಷಕರೇ ನ್ಯೂಸ್ 13 ನ ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಪುಂಡರೀಕಾಕ್ಷ ಯೋಗಾಚಾರ್ಯ ಬೆಳ್ಳೂರು. ಇವರು ಹರಿದಾಸರು ಕೂಡ ಹೌದು. ಕರ್ಕಟಕ ಮಾಸದಲ್ಲಿ ಸುಮಾರು 10 ವರ್ಷದಿಂದ 1 ತಿಂಗಳುಗಳ ಕಾಲ ಭಜನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಬರ್ತಾ ಇದ್ದಾರೆ. ಇವರು ಇವತ್ತಿನ ಪೀಳಿಗೆಯವರಿಗೆ ರಾಮಾಯಣದ ಬಗೆಗಿನ ಒಂದಷ್ಟು ಕುತೂಹಲಕರ ವಿಷಯಗಳನ್ನು ಒಗಟುಗಳ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಇವತ್ತಿನ ಪೀಳಿಗೆಯವರಿಗೆ ಒಂದಷ್ಟು ನಮಗೆ ತಿಳಿದಿರದಂತಹ ರಾಮಾಯಣದ ಕಥೆಗಳನ್ನು ಹೇಳ್ತಿದ್ದೀರ, ಅಂದರೆ ಒಗಟುಗಳ ಮೂಲಕ ಅದರ ಒಳ ಅರ್ಥವನ್ನು ಹೇಳ್ತಾ ಇದ್ದೀರಾ ಸರ್. ಸೊ ಇದು ಯಾವತ್ತಿಂದ ಬೆಳೀತಾ ಬಂತು ಸರ್? ನಮ್ಮದು ಕೊರೋನಾದ ಸಂದರ್ಭದಲ್ಲಿ ನಮ್ಮದೊಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಮಕ್ಕಳಿಗೋಸ್ಕರ ಇದು ಆರಂಭ ಮಾಡಿರೋದು. ಅದು ಆಮೇಲೆ ನಾವು ಅದನ್ನು ನನ್ನ ಮೊಬೈಲ್ನಲ್ಲಿ ಸ್ಟೇಟಸಲ್ಲಿ ಹಾಕಲಿಕ್ಕೆ ಶುರು ಮಾಡಿದೆ. ಕನಿಷ್ಠ ಒಂದು 700-800 ಜನ ಅದನ್ನು ನೋಡ್ತಿರ್ತಾರೆ. ಈಗ ಅದೊಂದು ಈಗ ಹೊಸ ರೀತಿಯಲ್ಲಿ ಅದನ್ನು ಹೊರಗಡೆ ತರಲಿಕ್ಕಾಯಿತು. ಹಾಗಾಗಿ ಎಲ್ಲ ವೀಕ್ಷಕ ಬಾಂಧವರಿಗೆ ವಿಶೇಷವಾಗಿ ರಾಮಾಯಣದ ಒಳ ಅರ್ಥವನ್ನು ತಿಳಿಯುವಂಥದ್ದು. ರಾಮಾಯಣ ನನಗೆ ಗೊತ್ತು, ರಾಮಾಯಣದ ಕತೆ ಗೊತ್ತು, ರಾಮ ಯಾರು ಅಂತ ಗೊತ್ತು. ಆದರೆ ಅದಕ್ಕಿಂತ ಹೆಚ್ಚು ಅವರಿಗೇನು ಸಂಬಂಧ, ರಾಮನಿಗೆ ಸೀತೆ ಏನಾಗಬೇಕು ಅಂತೇಳಿ ಕೆಲವೇ ಗೊತ್ತಿರಲ್ಲ. ಹಾಗೆ ಅದನ್ನು ಹೆಚ್ಚುವರಿ ಒಗ್ಗಟ್ಟಿನ ಮೂಲಕ ಕೊಟ್ಟಾಗ ಹಾಗೆ ಜನರಿಗೆ ತುಂಬ ಖುಷಿಯಾಗಬಹುದು ಎಂಬುದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀವಿ. ಗರಿಷ್ಠ ಜನರಿಗೆ ರಾಮಾಯಣ ಗೊತ್ತಾಗಲ್ಲ ಈಗ, ಹಾಗಾಗಿ ಅದಕ್ಕೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಯಿತು ಅಂತೂ ಎಲ್ಲ ವೀಕ್ಷಕರ ಇದನ್ನು ಒಮ್ಮೆ ನೋಡಿ ನೀವು ಅದನ್ನು ಮೆಚ್ಚಿಕೊಂಡು ಈಗ ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ಒಗಟನ್ನು ನಾನು ವಿಸ್ತಾರವಾಗಿ ಹೇಳ್ತೇನೆ, ಅದರ ಉತ್ತರವನ್ನು ಕೂಡ ಈ ಸಲ ಹೇಳ್ತೇನೆ. ಯಾಕೆಂದರೆ ನಿಮಗೇನು ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ಅದನ್ನು ತಿಳಿಸುವ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಆಮೇಲೆ ಕೊನೆಯಲ್ಲಿ ಒಂದು ಒಗಟಿ ಈ ಸಲ ಕೊಟ್ಟಿರ್ತೇನೆ, ಅದನ್ನು ನೀವು ಗುರುತಿಸಿ ಅದು ಯಾರು ಅಂತ ಗುರುತಿಸಿಕೊಂಡು ಮುಂದಿನ ಸ್ಕೆಟ್ ನಾವು ಉತ್ತರಿಸಿದ್ರೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಒಂದನೇ ಒಗಟನ್ನು ಕೇಳಿ ನೋಡಿ. 10 ಮುಖದವನ 10 ತೆರಳಿದವನು, 10 ಸಲ ಬಪ್ಪವನ ಕುತ್ತಿಗೆಗೆ ಹೂವಾಯಿತು, ಸೊಸೆ 4 ಆಯಿತು, 10 ರಥದೊಡೆಯಂಗೆ ಲೋಕ ನೋಡದ ತರದಿ 10 ಮೊಗ ಮುಚ್ಚಿದವ ನಾನು ಯಾರು. ಇದು ಒಂದು ಒಗಟಿದೆ. ಇದು ನಿಮಗೇನಾದರೂ ಅರ್ಥ ಆಯ್ತಾ? ಗೊತ್ತಾಗ್ತಿಲ್ಲಲ್ಲ, ಇನ್ನೊಂದ್ಸಲ ನೋಡಿ. ಇದನ್ನು ನಾನು ಅದನ್ನು ವಿಸ್ತಾರ ಮಾಡ್ತಾ ಹೇಳ್ತಾ ಹೋಗ್ತೇನೆ. ಈಗ ಉತ್ತರ ನಾನು ಈಗಲೇ ಹೇಳಿಬಿಡ್ತೇನೆ, ಪ್ರಥಮದ್ದೇ ಆದ ಕಾರಣ ಉತ್ತರ ಹೇಳಿಬಿಡ್ತೇನೆ, ಆಗ ನಿಮಗೆ ಅದರ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇದರ ಉತ್ತರ ರಾವಣ ಅಂತ. ಇದು ಪ್ರಸಂಗ ಎಲ್ಲಿ ಬರುತ್ತೆ ಅಂದರೆ ಸೀತಾ ಕಲ್ಯಾಣದ ವಿಷಯ ಇದು. ಸೀತೆಗೆ ಮದುವೆ ಆಗಿರುವಂಥ ಘಟನೆ ನಮಗೆಲ್ಲ ಗೊತ್ತಲ್ಲ, ಶಿವದನ್ನು ಸನ್ನೆ ಎತ್ತಿರುವುದು ಇದೆಲ್ಲವೂ ಗೊತ್ತಲ್ಲ, ಆ ಸಂದರ್ಭದಲ್ಲಿ ಆಗಿರೋ ಘಟನೆ. ಈಗ ಉದಾಹರಣೆಗೆ 10 ಮೊಗದವ 10 ತೆರಳಿದ. 10 ಮೊಗದವ ಅಂದರೆ ರಾವಣ. ಅವನು ಅಂದರೆ ಒಂದು ಥರ ದುಃಖ ಆಗಿ ಕೂಗುವ ಸ್ಥಿತಿಗೆ ಬಂದು ಅವನು ಅಲ್ಲಿಂದ ಸಭೆಯಿಂದ ಹೊರಟು ಹೋಗುತ್ತಾನೆ ಎಂಬುದು. 10 ಸಲ ಬಪ್ಪವನ ಕೊರಳಿಗೆ ಹೂವಾಯಿತು ಅಂದರೆ ರಾಮನಿಗೆ ಭೃಗು ಮಹರ್ಷಿಗಳಿಂದ ಶಾಪ ಸಿಕ್ಕಿ 10 ಸಲ ಭೂಮಿಯಲ್ಲಿ ಅವನು ಹುಟ್ಟಬೇಕಾಗಿತ್ತಲ್ಲ, ಅದಕ್ಕೆ ಅವನು 10 ಸಲ ಬಪ್ಪವನ ಕುತ್ತಿಗೆಗೆ ಹೂವಾಯಿತು ಅಂದರೆ ಸೀತಾದೇವಿ ಅವನಿಗೆ ಹಾರವನ್ನು ಹಾಕಿದರು ಅಂತ. ಸೊಸೆ 4 ಆಯಿತು, 10 ರಥದೊಡೆಯಂಗೆ ದಶರಥ ಮಹಾರಾಜನಿಗೆ 4 ಜನ ಸೊಸೆಯರು ಅಂದರೆ ಸೀತೆ ಮದುವೆ ಆದ ಕೂಡಲೇ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಮದುವೆ ಮಾಡಿಸ್ತಾರೆ, ಆಮೇಲೆ ಶ್ರುತಕೀರ್ತಿಯನ್ನು ಮದುವೆ ಮಾಡಿಸ್ತಾರೆ. ಹೀಗೆ 4 ಜನರಿಗೂ ಮದುವೆ ಮಾಡಿಸಿಬಿಡ್ತಾರೆ. ಹಾಗಾಗಿ ದಶರಥನಿಗೆ 4 ಜನ ಸೊಸೆಯಂದ್ರಾದರು ಅಂತ. ಆಮೇಲೆ ಲೋಕ ನೋಡದ ತರದಿ 10 ಮೊಗ ಮುಚ್ಚಿದವ ಅಂದರೆ ಜಗತ್ತಿಗೆ ನನ್ನ ಮುಖ ಕಾಣಬಾರ್ದು ಇನ್ನು ಅಂತ ನಾಚಿಗೆ ಕೆಟ್ಟು ರಾವಣ ಏನು ಮಾಡ್ದ, ಮುಖವನ್ನು ಮುಚ್ಚಿಕೊಂಡು ಆ ಸಭೆಯಿಂದ ಹೊರಟು ಹೋದ. ನಾನು ಯಾರು ಅಂದರೆ ಉತ್ತರ ಯಾರು ಹೇಳಿ? ರಾವಣ. ಈ ರೀತಿ ಪ್ರಶ್ನೆ ಇರುತ್ತೆ, ಈ ಒಗಟಿ ಇರುತ್ತೆ. ಹಾಗಾಗಿ ಮುಂದಿನ ಸಲ ನೀವು ಈ ಥರದಲ್ಲಿ ಉತ್ತರಿಸುವ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಬಹುದು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಗ್ಗಟ್ಟು ಹೀಗಿತ್ತು. ನಮಗೆಲ್ಲ ಗೊತ್ತೇ ಇರುವುದಿಲ್ಲ ಕೆಲವೊಂದಿಷ್ಟು ರಾಮಾಯಣದ ಒಳ ಕಥೆಗಳು. ಸೊ ಇವರು ಪುಂಡರೀಕಾಕ್ಷ ಅವರು ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಇವತ್ತಿನ ಪೀಳಿಗೆಗೆ ತಿಳಿಸುವಂತಹ ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಮುಂದಿನ ಸಲದ ಒಗ್ಗಟ್ಟನ್ನು ಅವರು ಇವತ್ತು ಕೇಳ್ತಾರೆ. ನೀವು ಅದಕ್ಕೆ ಉತ್ತರವನ್ನು ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಾಕಬೇಕು. ಇವತ್ತಿನ ಮುಂದಿನ ಸಂಚಿಕೆಯಲ್ಲಿ ನೀವು ಉತ್ತರಿಸಬೇಕಾಗಿರ್ತಕ್ಕಂಥ ಒಗಟು, ರಾವಣಾರಿಯ ಸೇವಕನಂ ಬ್ರಹ್ಮ ಅಸ್ತ್ರದಿಂ ಬಂಧಿಸಿದಾತನ ಪಿತನಂ ಮೆಚ್ಚಿಸಲ್ ಕೇಸರೀನಂದನನಂ ಗೆಲ್ಲಲಾರದೆ ಮೋಸಗೊಳಿಸಿ ಕೆಳಲೋಕದೊಳ್ ವಾಮಾಚಾರವಂ ಎಸಗುತ್ತಿದ್ದವನಂ ಹುಡುಕಿ ಬಂದಾತನ ಜ್ಯೇಷ್ಠನ ಮಾತಂ ಪಾಲಿಸಲ್ ಹೋಗಿ ದುರದಿ ಮರಣವಂ ಪಡೆದ ನಾನು ಯಾರು. ಇದನ್ನು ಸ್ವಲ್ಪ ಬಿಡಿಸಿ ಮುಂದಿನ ವಾರದಲ್ಲಿ ನಾವು ಉತ್ತರಿಸಿದರೆ ಚೆನ್ನಾಗಿರುತ್ತೆ. ಅಲ್ಲಿವರೆಗೆ ಎಸ್ ವೀಕ್ಷಕರೇ, ಕುತೂಹಲ ಹಾಗೆ ಇಟ್ಕೊಂಡಿರಿ. ಪುಂಡರೀಕಾಕ್ಷ ಅವರನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗುವ ಅಲ್ಲಿ ತನಕ ನಾವು ಹೋಗಿ ಬರ್ತೇವೆ. ಧನ್ಯವಾದಗಳು. ನಮಸ್ತೆ.